ಸೊ ಇವತ್ತಿನ ಬ್ಲಾಗ್ ಬಂದು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದೀವಿ. ಲೈಕ್ ತೊಟ್ಲು ಬತ್ತಾಯಿಸಂಗೂ ಆಗುತ್ತೆ, ಮತ್ತೆ ನಮ್ಮೂರಲ್ಲಿ ಇವತ್ತು ಮಾದೇಶ್ವರಂದು ಪರ ಇದೆ. ಸೊ ನಾನು ಹೋಗ್ಬಾರ್ದು ಅಂತ ಅನ್ಕೊಂಡಿದ್ದೆ, ಬಟ್ ಏನಾಯ್ತು ಅಂತ ಅಂದ್ರೆ ನಾನು ಹೋಗಲ್ಲ ಅಂತ ಅಂದಿದ್ದಕ್ಕೆ ನನ್ನ ಮಗಗೆ ಫುಲ್ಲು ಜ್ವರ ನಿನ್ನೆ ನೈಟಿಂದ, ನನಗೂ ಜ್ವರ. ಸೊ ನನ್ನ ಮಗಳು ಫುಲ್ಲು ಭಯ ಬೀಳ್ತಾನೆ ಇದ್ಲು ನೈಟಲ್ಲ. ಸೊ ಯಾವ್ದನ ಅರ್ಕೆ ಇದ್ರೆ ದಯವಿಟ್ಟು ಹೋಗಲ್ಲ ಅಂತ ಮಾತ್ರ ಹೇಳ್ಬೇಡಿ, ಮತ್ತೆ ಮಾಡಲ್ಲ ಅಂತ ಮಾತ್ರ ಹೇಳ್ಬೇಡಿ. ಸೊ ಇದು ನನ್ನ ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ನನ್ನ ಮಗಗೆ ಇದು 6ನೇ ತಿಂಗಳು ನಡೀತಾ ಇರುವಂತದ್ದು. ಒಂದು ದಿನಾನು ಅವನಿಗೆ ಜ್ವರ ಆಗ್ಲಿ ಕೋಲ್ಡ್ ಆಗ್ಲಿ ಯಾವ್ದೇ ರೀತಿ ಬಂದಿರ್ಲಿಲ್ಲ. ಸೊ ನಿನ್ನೆ ನಾನು ಬರಲ್ಲ ಅಂತ ಅಷ್ಟೇ ಹೇಳಿದ್ದು, ನಾನ್ ಬರಲ್ಲ ಅಂತ ಅಷ್ಟೇ ಅಂದಿದ್ದು. ಸೊ ಅವನ್ಗೆ ಫುಲ್ಲು ಜ್ವರ, ಫುಲ್ಲು ಕೋಲ್ಡ್ ಎಲ್ಲ ಆಗ್ಬಿಟ್ಟಿತ್ತು, ಸಪ್ಪೆ ಆಗ್ಬಿಟ್ಟಿದ್ದಾನೆ, ನೀವ್ ನೋಡ್ಬೋದು ಹೆಂಗ ಆಗ್ಬಿಟ್ಟಿದ್ದಾನೆ. ಸೊ ಇವತ್ತು ಹರಕೆ ತೀರ್ಸಕ್ ಹೋಗ್ತಾ ಇದೀವಿ. ಸೊ ಗಂಡ್ಮಗು ಹುಟ್ಟಿದ್ರೆ ನಾನು ನಮ್ಮ ಮತ್ತೆ ಎಲ್ಲ ಹರಕೆ ಮಾಡ್ಕೊಂಡಿದ್ವಿ, ಗಂಡ್ಮಗು ಹುಟ್ಟಿದ್ರೆ ಬನ್ನಿ. ಸೊ ಏನೋ ಬೇಡ್ಕೊಂಡಿದ್ವಿ, ಸೊ ಅದನ್ನ ತೀರ್ಸೋಕಂತ ಹೋಗ್ತಾ ಇದೀವಿ ಇವಾಗ. ನಂಗೆ ತೊಟ್ಲು ಬದಲಾಯಿಸ್ದಂಗು ಆಗುತ್ತೆ ಅಂತ, ಆಕ್ಚುಲಿ 5th month ಹೋಗಿದ್ದೆ ನಾನು, ಹೋಗ್ಬಿಟ್ಟು ಬಂದಿದ್ದೆ, ಬಟ್ 1 night ಇರ್ಲಿಲ್ಲ ನಾನು, ಹೋಗ್ಬಿಟ್ಟು ಬಂದಿದ್ದೆ. ಇವಾಗ ಹೋಗ್ಬೋದು ಆರಾಮಾಗಿ, ಲೈಕ್ ತೊಟ್ಲು ಬದಲಾಯಿಸ್ದಂಗು ಆಗುತ್ತೆ ಅಂತ ಹೇಳಿ ಇವಾಗ ಹೋಗ್ತಾ ಇದೀವಿ. ಸೊ ಇದು ವಿವೇಕ್ ಕೊಡ್ಸಿರೋ ಅಂತ ಟಾಪ್ ಹೊಸದು, ಎಷ್ಟಿದು 1700. ಊರ್ಗ ಹೋಗ್ಬೇಕು, ನನ್ ಬಟ್ಟೆ ಕೊಡ್ಸಲ್ಲ ಅಂದೆ, ಬಿಡಲ್ಲ ಇವಳು, ಬಟ್ಟೆ ಕೊಡ್ಸಿದ್ರೆ ಮಾತ್ರನೇ ಬರೋದು ಅಂತ ಅಂದೆ ನಾನು. ಸೊ ಅದಕ್ಕೆ ಒಂದ್ ಜೊತೆ ಬಟ್ಟೆ ಬೇರೆ ಹುಷಾರಿಲ್ಲ ಅಂತ, ನನಗೂ ಜ್ವರ ಬಂದಾಗಾಯ್ತು, ಜ್ವರ ಬಂದಾಗಾಯ್ತು ನನಗೂ. ಸೊ ಅದಕ್ಕೆ ನಾನೇನ್, ನನ್ಗೆ ಯಾವಾಗಿಂದ ಜ್ವರ ಅಂತ ಅಂದ್ರೆ ನಾನು ಇಲ್ಲಿ ಕಿವಿ ಚುಚ್ಚಿದೀನಿ ನೋಡಿ ನಿಮ್ ಮೇಲೆ, ಸೊ ಆ ಟೈಮ್ ಇಂದ ನನ್ಗೆ ಜ್ವರ ಬಂದಿರೋ ಅಂತದ್ದು. ಇನ್ನೂ ಒಂದ್ 10 pounds ಕೊಡ್ತೀನಿ, 7-8 pounds ಕೊಡ್ಬಿಡುದು ಅಂತ ಹೇಳ್ತೀನಿ. ಏನಕ್ಕೆ ಹಾಕೋಬೇಕು 50 ವಾಲೆ? ನಾನು ಫಸ್ಟ್ ಪ್ರೆಗ್ನೆನ್ಸಿ ಇದ್ದಾಗ ಚುಚ್ಚಿಸ್ಕೊಂಡಿದ್ದೆ, ಧನ್ವಿತ ಪ್ರೆಗ್ನೆನ್ಸಿ ಇದ್ದಾಗ. ಆ ಟೈಮಲ್ಲಿ ಡೆಲಿವರಿ ಟೈಮಲ್ಲಿ ಎಲ್ಲ ಪ್ರತಿ ಮೂಗ್ ಬಿಟ್ಟು ಕೂಡ ಬಿಚ್ಚಿಸ್ಬಿಡ್ತಾರೆ. ಸೊ ನಾನು ಬಿಚ್ಚಿಬಿಟ್ಟಿದ್ದೆ, ಫುಲ್ಲು ಅದು ಕ್ಲೋಸ್ ಆಗ್ಬಿಟ್ಟಿತ್ತು. ಲೈಕ್ 7 days ಏನೋ ನಾನು ಹಾಸ್ಪಿಟಲ್ ಅಲ್ಲಿ ಇದ್ದೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ. ಸೆಕೆಂಡ್ ಪ್ರೆಗ್ನೆನ್ಸಿ ಅಲ್ಲಿ ಮತ್ತೆ ಹೋಗಿ ಚುಚ್ಚಿಸ್ಕೊ ಬಂದೆ, ಆ ಟೈಮಲ್ಲೂ ಡೆಲಿವರಿ ಟೈಮಲ್ಲಿ ಬಿಚ್ಚಿಬಿಟ್ರು, ಮತ್ತೆ ಇವಾಗ ಫೈನಲ್ ಆಗಿ ಚುಚ್ಚಿಸ್ಕೊಂಡಿದ್ದೀನಿ ಇದೀನಿ ಅಂತ ನನ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೋದು. ಹೆಂಗ್ ಕಾಣ್ತಾವಳೆ ಅಂದ್ರೆ ಚೆನ್ನಾಗಿ ಕಾಣ್ತಾವಳೆ, ಸೂಪರ್ ಆಗಿದ್ದಾಳೆ. ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಯಾಕೆ ಕಾಣ್ತಾ ಇದ್ದಾಳೆ ಅಂತ. ಓಕೆನಾ? ಏನ್ ಸಮಾಧಾನ ಮಾಡಿ ಸಿಕ್ಕಿರೋದು ಇವ್ರ ಪುಣ್ಯ ಸ್ವಾಮಿ, ತುಂಬಾನೇ ಖುಷಿ ಆಯ್ತಾ ಇದೆ. ಅದಕ್ಕಲ್ಲ, ನನ್ ಮಕ್ಕಳು ಬರ್ತಾರ, ತುಂಬಾನೇ ಖುಷಿ ಆಯ್ತಾ ಇದೆ. ಅಯ್ಯೋ, ನಮ್ಮ ಅತ್ತೆ ಅಂತೂ ನಿನ್ನೆ ಬರ್ತಾ ಇದ್ರು, ನಾನ್ ಬೈದ್ಬಿಟ್ಟು ವಾಪಸ್ ಕಳಿಸ್ದೆ ಬರ್ಬೇಡ ಅಂತ, ಮತ್ತೆ ನಮ್ಮ ಅತ್ತೆ ಫೋನ್ ಮಾಡ್ಬಿಟ್ಟು ಅದ್ ಹೆಂಗ್ ಬರಲ್ಲ ನೀನು ನನ್ ಮೊಮ್ಮಕ್ಳನ್ನ ಕರ್ಕೊಂಡು ಹಂಗೆ ಹಿಂಗೆ ಅಂತ ನಮ್ಮ ಅತ್ತೆ ಆವಾಸ್ ಹಾಕ್ಸ್ಬಿಟ್ರು. ಅಪ್ಪ ದೇವ್ರೇ, ಸರಿ ಆಯ್ತು ಬಾರಪ್ಪ ಅಂತ ಹೇಳಿ ಮತ್ತೆ ಇವಾಗ ಕರ್ಸ್ಕೊಂಡು. ಜ್ವರ ಬಂದಿರೋ ಒಂದೇ ಕಾರಣಕ್ಕೆ ನಾನು ಹೋಗ್ತಾ ಇರೋದು, ಏನ್ ಮಾಡೋದು, ದೇವ್ರಿಗೆ ಇಲ್ಲ ಅಂತ ಹೇಳ್ಬಾರ್ದು. ಸೊ ನಿಮ್ಗೂ ಕೂಡ ಇದು ಬೆಸ್ಟ್ ಎಕ್ಸಾಂಪಲ್, ನೀವ್ ಯಾವ್ದನ ಅರ್ಕೆಗಳಿದ್ರೆ ದಯವಿಟ್ಟು ಹೋಗಿ ಆದಷ್ಟು ಬೇಗ ತೀರ್ಸ್ಬಿಡಿ. ನಾನು ಸದ್ಯಕ್ಕೆ ಇವಾಗ 2-3 ತೀರ್ಸಿದ್ದೀನಿ ಅಷ್ಟೇ, ಎಷ್ಟೊಂದಿದೆ, ನನ್ ಮಗ ಹುಟ್ಲಿ ಅಂತ ಎಷ್ಟು ಬೇಡ್ಕೊಬಿಟ್ಟಿದೀವೋ ಎಲ್ಲ ತೀರ್ಸ್ಬೇಕು. ತೀರ್ಸನ ನಿಧಾನಕ್ಕೆ ತೀರ್ಸನ, ಯಾವ್ದೇ ದೇವರಾಗಿರ್ಬೋದು ಅರ್ಕೆಗಳು ಮಾತ್ರ ಬಿಡಕೋಬೇಡಿ. ಅಲ್ಲಿ ನಾವೇನು ನಿಮ್ಗಿಂತ ದೊಡ್ಡವರು ಇರ್ತಾರೆ, ನಮ್ಗಿಂತ ಚಿಕ್ಕವರು ಇರ್ತಾರೆ, ನಿಮ್ಗಿಂತ ಎಕ್ಸ್ಪೀರಿಯನ್ಸ್ ಇರಲ್ಲ. ಬಟ್ ಏನಾದ್ರೆ ನಮಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿದ್ದಕ್ಕೆ ನಾವು ಹೇಳ್ತಾ ಇದ್ದೀವಿ. ನಿಜ ನನಗೂ ಇದಕ್ಕಿದಂಗೆ ಬೆಳಗ್ಗೆ ಅಂತ ಹುಷಾರಿಲ್ಲ, ಗಂಟ್ಲು ನೋವು, ಗಂಟ್ಲು ಕೆರ್ತ, ತಲೆನೋವು, ಜ್ವರ ಬಂದಂಗೆ ಆಯ್ತಾ ಇತ್ತು ನೋಡಿ, ನನ್ನ ಕಣ್ಣೆಲ್ಲ ರೆಡ್ ಆಗಿದೆ. ಆದ್ರೆ ಅದೇ ಹೇಳ್ತಾ ಇರೋದು, ಹುಷಾರು ಏನಂದ್ರೆ ತೀರ್ಸ್ಬಿಡಿ, ಅಂದ್ರೆ ನಮ್ದು ನಾವು ನೋಡ್ಕೊಳ್ಳೋದಲ್ಲ, ಮಕ್ಳದು ನೋಡ್ಬೇಕು. ಏನ ಮಗನೇ, ನಿಜ ತಂಗ ಮಗನೇ, ಆನ ಮಗನೇ, ಪಾಪ ಸಪ್ಪೆ ಆಗ್ಬಿಟ್ಟಿದಾನೆ, ನಂಗೆ ನೋಡಕ್ಕೆ ಆಗ್ತಲ್ಲ ನೈಟ್ ಇಂದ ಬರೀ ಹತ್ತಿರದ ಕೆಲ್ಸ. ಒಂದು ಇದೊಂದು ಇಂಪಾರ್ಟೆಂಟ್ ನ್ಯೂಸ್ ಹೇಳ್ಬೇಕಾಗಿತ್ತು ಅಂತ ನಾನು ಇದನ್ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಮತ್ತೆ ಅಲ್ಲೋಗಿ ಮಾದೇಶ್ವರನ್ ಪರ ಎಷ್ಟಾಗುತ್ತೋ ಅಷ್ಟನ್ ಬ್ಲಾಗ್ ಮಾಡ್ತೀನಿ ನಾನು. ಮತ್ತೆ
ಅಲ್ಲೋಗಿ ನೋಡನ್ ಬನ್ನಿ. ಮಹದೇಶ್ವರಂ ಫಲ ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ. ಇವ್ರು ಏನ್ ಗೊತ್ತಾ, ನಾನು ಬೇಗ ಹೋಗನ್ ಕಣೆ, ಹೆಂಗೋ ಮಕ್ಕಳು ನಮ್ಮ ಅಪ್ಪ ಅಮ್ಮ ಎತ್ಕೊಂಡು ಸ್ವಲ್ಪ ಮುದ್ದಾಡ್ತಾರೆ ಅಂದ್ರೆ, ಈಗ ಹೋಗಿ ಏನ್ ಮಾಡುದು ಇಷ್ಟ ಬೇಗ, ಲೇಟ್ ಆಗಿ ಹೋಗೋಣ ಅಂತ. ಅಲ್ಲಿ ದೇವ್ರ ಬರೋದೇನೆ 6:30 ಮೇಲೆ, ಅಲ್ಲವರೆಗೂ ಹೋಗಿ ನಾನು ಒಬ್ಳೆ ಕೂತಿರ್ಬೇಕು, ಏನ್ ಮಾಡೋದು. ಒಬ್ಳೇನ್ ಕುತ್ಕೊಂಡ್ಬಿಡ್ತೀಯ ಅಲ್ಲಿ, ನಮ್ಮ ಅತ್ತೆ ಇರ್ತದೆ ಟೈಮ್ ಪಾಸ್ ಮಾಡ್ಬೋದು, ಬಟ್ ಆದ್ರೂ ಏನೋ ಒಂಥರ, ಅದ್ರ ಬದಲು ನಿಧಾನಕ್ ಹೋಗ್ಬೋದಲ್ವಾ ಆರಾಮಾಗಿ. ನೋಡಿ ರೆಡಿ ಎಲ್ಲ ಹಾಕ್ಬಿಟ್ಟು ಅಲ್ಲೂ ಆದ್ರೆ ಜಗ 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 ಅಂತ ರೆಡಿ ಆಗ್ಬೇಕು, ನನ್ ಮೇಕಪ್ ಎಲ್ಲ ಎತ್ಕೊಂಡು ಹೋಗಕ್ ಆಗಲ್ಲ ಅಂತೇಳಿ ಜಗ ಜಗ ಜಗ. ಪಾಪ ನನ್ ಮಗ್ಳಂತೂ ರಾತ್ರಿ ಎಲ್ಲ ಕಿರ್ಚಿ ಕಿರ್ಚಿ ಹಾಕ್ಬಿಟ್ಲು, ಅದೇನ್ ಭಯನೋ ಗೊತ್ತಿಲ್ಲ. ನಮ್ಮಅಮ್ಮ ಹೇಳ್ತು ಪರವಾಗಿಲ್ಲ ಹೋಗಿ ತೀರ್ಸ್ಬಿಟ್ ಬಂದ್ಬಿಡು, ಅದ್ರಿಂದನೇ ಇದೆಲ್ಲ ಆಗ್ತಾ ಇರೋದು, ನೋಡ್ ನಿನ್ನಿಂದ ಇಬ್ರು ಮಕ್ಳು ಅನ್ಭವಿಸ್ತಾರೆ ಅಂತ ಅಂದ್ರು ನಮ್ಮಅಮ್ಮ. ಸೊ ನನ್ಗಂತೂ ನನ್ ಮಕ್ಳು ಅನ್ಭವಿಸೋದ್ ನೋಡ್ರೆ ನನ್ಗೆ ಒಂಚೂರು ಇಷ್ಟನೇ ಆಗಲ್ಲ, ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ ನನ್ಗೆ. ನೀನು ಯಾಕೆ ಆಟ ಹಿಡಿತೀಯಾ? ಏನ್ ಗೊತ್ತಾ ಫ್ರೆಂಡ್ಸ್, ನನ್ಗೂನು ಕಿವಿ ಚುಚ್ಚದಾಗಿಂದ ನನ್ಗೆ ಫುಲ್ ತಲೆನೋವು ಜ್ವರ ಬಂದಂಗ ಆಗ್ತಾ ಇತ್ತು. ನನ್ಗೆ ಇಷ್ಟನೇ ಆಗ್ತಾ ಇರ್ಲಿಲ್ಲ ಯಾಕೋ, ಎಲ್ಲೋಗಕ್ಕೂ ಮನೇಲೆ ರೆಸ್ಟ್ ಮಾಡಂಗಿದ್ರೆ ಸಾಕು ಅಂತ ಇತ್ತು ನನ್ಗೆ. ಅದಕ್ಕೆ ಬೇಡ ಅಂತ ಹೇಳಿದೆ, ಇದು ನನ್ ತಪ್ಪ, ಅದ್ ನನ್ ಗೊತ್ತಿರ್ಲಿಲ್ಲ ಈ ತರ ಆಗುತ್ತೆ ಅಂತ. ಸೊ ತುಂಬಾನೇ ಪವರ್ಫುಲ್ ಅಂತಾನೆ ಹೇಳ್ಬೋದು ದೇವ್ರ, ನಾವೇನ ಹರಕೆ ಕಟ್ಕೊಂಡಿದ್ರೆ. ಸೊ ಆದಷ್ಟು ಬೇಗನೆ ತೀರ್ಸ್ಬಿಡಿ. ಸೊ ನಾನು ಇವಾಗ ಎಲ್ಲಾ ಪ್ರತಿಯೊಂದು ಏನೇನ್ ಹರಕೆ ಇದೆ ಎಲ್ಲಾ ತೀರ್ಸ್ಬೇಕು ಆದಷ್ಟು ಬೇಗ. ಅದ ತಕ್ಷಣ ಪ್ರತಿಫಲ ಕೇಳ್ತಾನೆ ಸ್ವಾಮಿ, ಸ್ವಾಮಿಗೆ ತೀರ್ಸ್ಬಿಡಿ. ಹೌದು, ನಾವೇನ್ ಬೇಡ್ಕೊಂಡಿರ್ತೀವೋ, ನಾವ್ ಏನ್ ಹರಕೆ ಒತ್ಕೊಂಡಿರ್ತೀವೋ, ಸೊ ಅವರು ಅದನ್ನ ಕೊಟ್ಟಾಗ ನಾವ್ ಅದನ್ನ ಬೇಗ ನಾವೇನ್ ಬೇಡ್ಕೊಂಡಿದ್ರೋ ಅದನ್ನ ತೀರ್ಸ್ಕೊಡ್ಬೇಕು. ನಮ್ಗೆ ಹತ್ತು ಹತ್ತರಷ್ಟು ಕೊಟ್ಟಿರ್ತಾನೆ. ಹೌದು, ಅವ್ನು ಕೇಳೋದು ಒಂದೇ ಒಂದ್ ತುಣುಕು. ಸೀರಿಯಸ್ಲಿ ನನ್ ಮಗ್ಳಿಗಂತೂ ನನ್ ಒಂದು ಪೈಸಾ ಹರಕೆನ ನಾನು ಮಾಡ್ಕೊಂಡಿರ್ಲಿಲ್ಲ. ಸೊ ಎಷ್ಟೊಂದ್ ಹರಕೆ ಇದೆ ಅಂತ ಅಂದ್ರೆ ಹೇಳ್ಕೊಳಕ್ಕೆ ಆಗಲ್ಲ. ನನ್ ಮಗದು ನಂದಿದೆ, ನಮ್ಮ ಅಪ್ಪದಿದೆ, ನಮ್ಮ ಅಮ್ಮದಿದೆ, ವಿವೇಕ್ದಿದೆ, ನಮ್ಮ ಅತ್ತೆ ಅಂತೂ ಎಷ್ಟು ಬೇಡ್ಕೊಬಿಟ್ಟಿದಾರ ನಿಜಗ್ಳು, ಎಲ್ಲ ತೀರ್ಸ್ಕೊಬೇಕು. ನಮ್ ಮಾವದೊಂದು ತೀರ್ಸಿದೀನಿ ಅಪ್ಪ, ನಮ್ಮ ಹಸ್ಬೆಂಡ್ ಹೋಗಿ ತೀರ್ಸ್ಬಿಟ್ಟು ಬಂದ್ರು ಗಂಟೆ ಗಣಪತಿಗೆ ಹೋಗಿ. ಅವ್ನ ಎಷ್ಟು ವೆಯ್ಟ್ ಹುಟ್ಟದ್ನ ಅಷ್ಟದ್ದು ಗಂಟೆ ಕಟ್ತೀವಿ ಅಂತ ಬೇಡ್ಕೊಂಡಿದ್ದೆ ಅಂತ ನಮ್ ಮಾವ. ಸೊ ಹೋಗಿ ತೀರ್ಸ್ಬಿಟ್ಟು ಅನ್ನದಾನಕ್ಕಲ್ಲ ಅನ್ನದಾನ ಅನ್ನದಮ್ಮ ಗಂಟೆ ಗಣಪತಿ, ಅದು ಗಂಟೆ ಕಟ್ಬೇಕು. ಅವ್ನ ಮಗ ಎಷ್ಟು ವೆಯ್ಟ್ ಇರ್ತದ ಅದಕ್ಕೆ ಆ ಗಂಟೆ ಕಟ್ಬೇಕು. ಅವ್ರು ದೇವ್ರು ಕೊಟ್ಟವನೆ, ಈಗ ನಮ್ಗೆ 100 ಕೊಟ್ಟವನೆ. ನಾವೆಲ್ಲ ಒಂದ್ ತುಣುಕು ಮಾಡಿದ್ವಿ ಗಣಪತಿಗೆ, ಪರವಾಗಿಲ್ಲ. ಭಗವಂತ ಎಲ್ಲಾರು ಚೆನ್ನಾಗಿಕ್ಕಿರ್ಲಿ, ಎಲ್ಲಾರು ಚೆನ್ನಾಗಿರ್ರಿ. ನೀವು ಹೋಗಿ ಗಂಟೆ ಏನೇ ಇದ್ರು ಅಲ್ಲಿ ಹೋಗಿ ಹರಕೆ ಮಾಡ್ಕೊಳ್ಳಿ, ಗ್ಯಾರಂಟಿ ಸಕ್ಸಸ್ ಆಯ್ತದೆ. ನಮ್ದು ಅಷ್ಟೇ ಹೆಲ್ಪ್ಫುಲ್ ಆಗಿರೋದು ಹೇಳ್ತಾ ಇದೀನಿ. ಯಾರೇ ಇರ್ಲಿ ಏನೇ ಹರಕೆ ಮಾಡ್ಕೊಳ್ಳಿ ಅದು ಸಕ್ಸಸ್ ಆಯ್ತದೆ. ಟಿವಿಲಿ ಅಂತ ಇಂಥ ಬೋಗಸ್ಗಳಾಗ್ತಾರೆ ಅದನ್ನೆಲ್ಲ ನಂಬೇಡಿ. ಇಂಥವು ಹೋಗಿ ದೇವರನ್ನು ತುಂಬಾನೇ ಹೆಲ್ಪ್ಫುಲ್ ಆಗಿದೆ. ಅಲ್ಲಿ ಸುಬ್ರಹ್ಮಣ್ಯೇಶ್ವರ ಚುಕ್ಕೆ ಸುಬ್ರಹ್ಮಣ್ಯೇಶ್ವರ ಇದೆಯಲ್ಲ, ಅಲ್ಲಿಂದ ನಿಯರ್ ಅಲ್ಲಿಂದ 12 ಆಗೋದೆ. ನಾವು ಹೋಗಿ ಎಲ್ಲ ಹೋಗಿ ಎ ಸಿ ಹಾಕೊಂಡಿದ್ದೇವೆ ಅಂತ ಎಲ್ಲ ಸೋಪ್ ಒಂದ್ ಎತ್ಕೊಂಡಿಲ್ಲ ಬಿಡ ಅಲ್ಲಿ ತಗೊಳ. ಎಲ್ಲಾ ತಗೊಡ್ತೀನಿ ತಗೊಂಡ್ರು ತಗೊಳಲ್ಲ ಅಂತ ಬೈತಾಳೆ. ನಾನಲ್ಲ ಅವ್ರೇ ದುಡಿತಾನೆ ಹೋಗಿ ತಗೋ ಹೋಗು ಅಂತಾರೆ. ನಾನು ಹೇಳೋದು ಹೆಂಗ ಗೊತ್ತಾ ಫ್ರೆಂಡ್ಸ್, ಇವಳು ಏನ್ ಹೇಳಿಲ್ಲ, ಯೂಟ್ಯೂಬ್ ಮಾಡಿದಿನಿ, ಯೂಟ್ಯೂಬ್ ಅಲ್ಲಿ ದುಡ್ಡು ಬಂದ್ಮೇಲೆ ನೀನೇನ್ ನಾಲ್ಕಡೆ ಕೊಡ್ಬೇಡ, ನಾನು ನನ್ ಮಕ್ಳು ನನ್ ನೋಡ್ತಿದ್ದೀನಿ, ನಾನು ಹೇಳ್ತಾ ಇದೀನಿ ಈಗ ಹೆಂಗ್ ಮಾತು ಕೊಟ್ಟಿದ್ಯೋ ಆ ತರ ನಡ್ಕೊ ಅಂತ. ಬಟ್ ನನ್ನ ಹತ್ರ ಈಗ ಸಾಲ ಇಸ್ಕೊಂಡವಳ ಈಗ ತೀರ್ಸಾಗ ಸಾಲ ಅಂತ ನೋಡಿ ಗುರು ಇವರು ಫ್ರೆಂಡ್ಸ್ ನೋಡಿ ಈಸ್ಕೊಳಕ್ ಈಸ್ಕೊಂಡ್ಬಿಡ್ತಾಳೆ, ಚಿನಿ ಕೊಡ್ತಿಲ್ಲ ಅಂತಾಳೆ, ಕಾಗೆ ಆರಿಸ್ಬಿಡ್ತಾಳೆ. ಏನ ಲೆಕ್ಕಾಚಾರ ಹೇಳ್ಬೇಕಲ್ಲ ಫ್ರೆಂಡ್ಸ್. ಅಲ್ಲ ನಾ ಸಂಪಾದನೆ ಮಾಡೋದು ಇವ್ರಿಗೇನೆ, ಮಾತಾಡ್ಲೂಬೇಕು ಹೋಗ್ಲೂಬೇಕು. ಏನು ಮಾಡಕ್ಕಾಗಲ್ಲಪ್ಪ, ಏನು ಮಾಡಕ್ಕಾಗಲ್ಲ, ಗಾಡಿ ಓಡ್ಸಕ್ ಕಷ್ಟ ಆಯ್ತಾ. ಸೊ ಯಾರು ಈ ತರ ಒಂದ್ ತಪ್ಪು ಮಾಡ್ಬೇಡಿ, ಇದೊಂದು ಇನ್ಫಾರ್ಮೇಶನ್ ಕೊಡ್ಬೇಕಾಗಿತ್ತು ಅಂತ ಹೇಳಿ ಈ ವ್ಲಾಗ್ ಮಾಡ್ತಾ ಇದೀನಿ. ಸಪೋರ್ಟ್ ಇಂದ ನಾವು ಏನೋ ಸ್ವಲ್ಪ ಅಲ್ಪ ಸ್ವಲ್ಪ ಜೀವನ ಮಾಡಕ್ ಒಂದು ದಾರ ಆಗ್ತದೆ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.
ಸೊ ಇವತ್ತಿನ ವ್ಲಾಗ್ ಇಷ್ಟೇನೆ. ಅಲ್ಲಿ ಏನೇನ್ ನಡೆಯುತ್ತೆ ಅಂತ ನಾನು ವ್ಲಾಗ್ ಮಾಡಿ ಹಾಕ್ತೀನಿ.